ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಪೌರ ಕಾರ್ಮಿಕ ನರಸಿಂಹಮೂರ್ತಿ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಲು ಆಗ್ರಹಿಸಿ ಆಸ್ಪತ್ರೆಯ ಶವಾಗಾರದ ಮುಂಭಾಗ ಪೌರ ಕಾರ್ಮಿಕರು ಪ್ರತಿಭಟಿಸಿದರು. ಫ್ಲೆಕ್ಸ್ ತೆರವುಗೊಳಿಸಲು ಹೋದ ಪೌರ ಕಾರ್ಮಿಕನೊಬ್ಬ ವಿದ್ಯುತ್ ಸ್ಪರ್ಶದಿಂದಾಗಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ತುಮಕೂರಿನ ಟೌನಾ ವೃತ್ತದಲ್ಲಿ ನಡೆದಿದೆ. ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಪೌರ ಕಾರ್ಮಿಕ ನರಸಿಂಹಮೂರ್ತಿ ಎಂದು ಗುರುತಿಸಲಾಗಿದೆ. ಮಹಾನಗರ ಪಾಲಿಕೆಯ ಸೂಚನೆ ಮೇರೆಗೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಆ ನಂತರ ಶವವನ್ನು ಜಿಲ್ಲಾ ಆಸ್ಪತ್ರೆಯ ಶವಗಾರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಪೌರ ಕಾರ್ಮಿಕ ನರಸಿಂಹಮೂರ್ತಿ ನಿಧನದ ಸುದ್ದಿ ತಿಳಿದು ಪೌರ ಕಾರ್ಮಿಕರು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿ ಜಿಲ್ಲಾ ಆಸ್ಪತ್ರೆಯ ಶವಗಾರದ ಮುಂದೆ ಜಮಾಯಿಸಿದ್ದರು. ಮೃತ ಪೌರ ಕಾರ್ಮಿಕ ನರಸಿಂಹಮೂರ್ತಿ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಪೌರ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರು ಆಗ್ರಹಿಸಿ ಆಸ್ಪತ್ರೆಯ ಶವಗಾರದ ಮುಂದೆ ಪ್ರತಿಭಟಿಸಿದರು. ನೀವು ಒಂದು ಕಾಂಕ್ರೀಟ್ ಆಗಿ ತೀರ್ಮಾನ ಹೇಳದನ್ನೇ ನಾವು ಬಾಡಿ ಅಂತ ನಾವು ಅದರಲ್ಲಿ ಬಹಳ ಫರ್ಮ್ ಇದೆ. ಅದಕ್ಕೆ ನೀವು ಮಾತಾಡ್ಕೊಂಡ್ಬನ್ನಿ, ಡಿಸಿ ಸಾಹೇಬ್ರು ಬರಲಿ, ಅವ್ರ ಸಮ್ಮುಖದಲ್ಲಿ ಇನ್ನೊಂದ್ರೊಂದು ಮಾತಾಡೋಣ, ಮಾತಾಡಿ ಇತ್ಯರ್ಥ ಕಂಡ್ರೆ ಹೇಳ್ತೀನಿ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಮತ್ತು ಶಾಸಕ ಜ್ಯೋತಿ ಗಣೇಶ್ ಅವರು ಭೇಟಿ ನೀಡಿ ಕಾರ್ಮಿಕರಿಗೆ ಭರವಸೆ ನೀಡಿದರು. ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ರವರ ವಿರುದ್ಧ ಬಿಜೆಪಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿ ಪಂಥಾಹ್ವಾನ ನೀಡಿದ್ದಾರೆ. ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿಸಿ ರಾಜಕೀಯ ಲಾಭಕ್ಕಾಗಿ ನನ್ನ ಲಿಂಗಾಯತ ವಿರೋಧಿ ಎಂದು ಬಿಂಬಿಸಲು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಬಿಜೆಪಿಗೆ ನಾನು ಆಹ್ವಾನ ನೀಡಲು ಅವರ ಮನೆಗೆ ತೆರಳಿದ್ದೆ ಎಂದು ಹೇಳಿಕೆ ನೀಡಿದ್ದಾರೆ. ಸಿಸಿಟಿವಿ ರೆಕಾರ್ಡ್ ಇದೆ ಎಂದು ಹೇಳಿರುವ ಶಾಸಕರು ಸಾಕ್ಷ್ಯಾಧಾರ ಸಮೇತ ಸಾರ್ವಜನಿಕವಾಗಿ ನಿರೂಪಿಸಿದಲ್ಲಿ ಅವರ ಮನೆಯ ಜೀತಕ್ಕೆ ನಾನು ನನ್ನ ಕುಟುಂಬ ಸಮೇತ ಹೋಗುತ್ತೇನೆ, ವಿಫಲವಾದಲ್ಲಿ ಅವರು ನನ್ನ ಮನೆಗೆ ಬರಲು ಸಿದ್ಧವೇ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ ಪಂಥಾಹ್ವಾನ ನೀಡಿದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈಚೆಗೆ ಹಾಗಲವಾಡಿ ಬಳಿ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ನೀಡಿರುವ ಗುಬ್ಬಿಯ ಶಾಸಕರು ಬೆಟ್ಟಸ್ವಾಮಿ ನನ್ನ ಮನೆಗೆ ಸ್ನೇಹಿತರೊಂದಿಗೆ ಬಂದಿದ್ದರು, ಲಿಂಗಾಯತರು ನನ್ನನ್ನು ಸೋಲಿಸಿದ್ದು ಬಿಜೆಪಿಯಲ್ಲಿ ನನ್ನನ್ನು ತುಳಿಯುತ್ತಿದ್ದಾರೆ, ನೀವೇ ಬಿಜೆಪಿಗೆ ಬನ್ನಿ, ನಿಮಗೆ ಟಿಕೆಟ್ ಕೊಡಿಸಲು ಯಡಿಯೂರಪ್ಪ ಅವರೊಂದಿಗೆ ಚರ್ಚಿಸುತ್ತೇನೆ ಎಂದು ಹೇಳಿರುವುದಾಗಿ ತಿಳಿಸಿದ ಅವರು, ಶಾಸಕರ ಮನೆಗೆ ಬಂದಿರುವ ಸಿಸಿಟಿವಿ ಫುಟೇಜ್ ಇರುವುದಾಗಿ ಹೇಳಿರುವ ಹಿನ್ನೆಲೆಯಲ್ಲಿ ಗುಬ್ಬಿಯ ಕ್ಷೇತ್ರಪಾಲಕ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಸಾಕ್ಷಿ ಒದಗಿಸಲಿ ಎಂದು ಸವಾಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ನನ್ನ ಬಗ್ಗೆ ನೀಡಿರುವ ಹೇಳಿಕೆ ನಿರಾಧಾರವಾಗಿದ್ದು, ಯಾದವ ಮತ್ತು ಲಿಂಗಾಯತ ಸಮುದಾಯದ ಮಧ್ಯೆ ಬಿರುಕು ಮೂಡಿಸಿ ರಾಜಕೀಯ ಲಾಭಕ್ಕೆ ಕುತಂತ್ರ ಮೂಲಕ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಕ್ರಿಮಿನಲ್ ಬುದ್ಧಿಯ ಈ ಹೇಳಿಕೆಯಿಂದ ನನಗೆ ಆದ ನೋವಿಗೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ. ಮೈತ್ರಿ ಸರ್ಕಾರದಲ್ಲಿ ಸಿಕ್ಕ ಮಂತ್ರಿ ಪದವಿ ಹೋದ ಬಳಿಕ ಮನಬಂದಂತೆ ಹೇಳಿಕೆ ನೀಡುತ್ತಾ ರಾಷ್ಟೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಬಾಗಿಲು ಬಡಿದಿದ್ದಾರೆ. ಯಾವುದೂ ಫಲಪ್ರದವಾಗದ ಹಿನ್ನೆಲೆಯಲ್ಲಿ ಜೆಡಿಎಸ್ ವರಿಷ್ಠರನ್ನ ಮೆಚ್ಚಿಸಲು ಬಿಜೆಪಿಯ ಎಲ್ಲಾ ನಾಯಕರು ಹೀಯಾಳಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನನ್ನ ಮೇಲೆ ಸಲ್ಲದ ಹೇಳಿಕೆ ನೀಡುತ್ತಾ ತಮ್ಮ ರಾಜಕೀಯ ಕುತಂತ್ರ ತೋರಿದ್ದಾರೆ. ಈ ಬಗ್ಗೆ ಜನರಿಗೆ ಚೆನ್ನಾಗಿಯೇ ತಿಳಿದಿದೆ, ಜಾತಿಗಳ ಮಧ್ಯೆ ಯಾವುದೇ ಕಂದಕ ಮೂಡುವುದಿಲ್ಲ, ಬಿಜೆಪಿ ಶಿಸ್ತಿನ ಪಕ್ಷ, ಟಿಕೆಟ್ ನೀಡುವ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಎಂದರು. ಕಳೆದ 27 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಗುಬ್ಬಿ ತಾಲೂಕಿನಲ್ಲಿ ತನ್ನ ತನವನ್ನ ಉಳಿಸಿಕೊಂಡಿದ್ದೇನೆ. ಶಾಸಕರ ತಂದೆ ರಾಮಗೌಡರ ವಿರುದ್ಧ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೆ, ನನ್ನ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ. ಟಿವಿನಲ್ಲಿ ವಾಟ್ಸಪ್ ಅಲ್ಲಿ ನೋಡಿದೆ, ಬಹಳ ಅದ್ಭುತವಾಗಿ ಬಿಂಬಿಸತಕ್ಕಂತ ರೀತಿ ನಡೆದಿದೆ. ನಾನು ಮಾನ್ಯ ಶಾಸಕರ ಮನೆಗೆ ಹೋಗಿದ್ದೆ, ಶಾಸಕರನ್ನ ನಾನು ನಮ್ಮ ಪಕ್ಷಕ್ಕೆ ಬನ್ನಿ, ನಿಮಗೆ ಈ ಪಕ್ಷದ ಟಿಕೆಟ್ ಕೊಡಿಸ್ತೀನಿ, ಅದರಲ್ಲೂ ಕೂಡ ಲಿಂಗಾಯತ ವಿರುದ್ಧವಾಗಿ ಮತ್ತೊಮ್ಮೆ ನಾವೆಲ್ಲ ಸಿಡಿದೇಳೋಣ ಅಂತಕ್ಕಂಥ ಒಂದು ಕೆಟ್ಟ ಚಾಳಿಯನ್ನು ಮತ್ತೊಮ್ಮೆ ಇವರು ಶುರು ಮಾಡಿದ್ದಾರೆ. ಪಾಪ ಎಲ್ಲರೂ ಹೇಳ್ತಾರೆ, ಆತನಿಗೆ ಅಧಿಕಾರ ಹೋದ ಮೇಲೆ ತಿಕ್ಕಲಿಡ್ದಿದೆ, ಅತ್ಯಂತ ಹೀನಾಯವಾಗಿ ಜಿ ಎಸ್ ಬಸವರಾಜ್ ಅವ್ರನ್ನ ಮಾತಾಡಿದ್ದಾರೆ, ನಮ್ಮ ಮಾಧುಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಬಗ್ಗೆ ಅವ್ರ ಅಧಿಕಾರ ಇಲ್ಲದೆ ಸತ್ತೋಗ್ತಾ ಇದ್ದ ಅಂತಕ್ಕಂಥ ಒಂದು ಕೆಟ್ಟ ಮಾತನ್ನ ಆಡಿರ್ತಕ್ಕಂಥದ್ದು ನನಗನ್ಸುತ್ತೆ ಅವನು ತಿಕ್ಕಲಿಡ್ದಿಲ್ಲ, ಅತ್ಯಂತ ಕ್ರಿಮಿನಲ್ ಇವನು ಅಂತೇಳಿ ಇವತ್ತು ಸಮಾಜಕ್ಕೆ ತೋರಿಸ್ಬಿಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಚಾಲೆಂಜ್ ಅನ್ನು ಮಾಡ್ತೇನೆ, ಮಾನ್ಯ ಶಾಸಕರೇ, ನನ್ನ ಹೆಸರು 10 ಬಾರಿ ನೀನು ಪ್ರಸ್ತಾಪ ಮಾಡಿದ್ದೀರಿ.
ಸುಖ ಸುಮ್ಮನೆ ಆರೋಪ ಮಾಡುವ ಮುನ್ನ ನಿಮ್ಮ ಘನತೆಗೆ ತಕ್ಕಂತೆ ವರ್ತಿಸಿ ಸಾಕ್ಷಿಗಳೊಂದಿಗೆ ನನ್ನ ಮುಂದೆ ಬನ್ನಿ ಎಂದ ಅವರು ನಾಲ್ಕು ಬಾರಿ ಶಾಸಕರಾದ ಶ್ರೀನಿವಾಸ್ ಅವರಿಗೆ ರಾಜಕೀಯ ಶಕ್ತಿ ನೀಡಿದ ಜಿಎಸ್ ಬಸವರಾಜು ಅವರನ್ನೇ ಏಕವಚನದಲ್ಲಿ ನಿಂದಿಸಿದ್ದಾರೆ. ಹೇಳಿಕೆ ನೀಡುವಾಗ ನನ್ನನ್ನೇ ಗುರಿಯಾಗಿಸಿಕೊಂಡು 10 ಬಾರಿ ನನ್ನ ಹೆಸರು ಜಪಿಸಿರುವುದನ್ನ ನೋಡಿದರೆ ತಿಳಿಯುತ್ತದೆ. ದುರುದ್ದೇಶವಾಗಿ ಹೇಳಿಕೆ ನೀಡಿದ್ದಾರೆ. ಜಾತಿ ಜನಾಂಗ ಒಡೆದು ಆಳುವ ನೀತಿ ಮತ್ತೊಮ್ಮೆ ಪ್ರಯೋಗಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷ ಆನಲಿಂಗಪ್ಪ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜಿಎಚ್ ಜಗನ್ನಾಥ್, ಬಿಜೆಪಿ ನಗರಾಧ್ಯಕ್ಷ ಕೆಬಿ ಕೃಷ್ಣಪ್ಪ, ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಜೆಸಿ ಕೃಷ್ಣಮೂರ್ತಿ, ಹುಚ್ಚಿನಗೌಡ ಇತರರು ಇದ್ದರು. ತೇಪಟೂರಿನ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಬಿಸಿ ನಾಗೇಶ್ ಅವರು ಖಾಸಗಿ ವೈದ್ಯರೊಂದಿಗೆ ತೆರಳಿ ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯಕೀಯ ಪರಿಕರಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ತಿಪಟೂರು ಶಾಸಕ ಬಿಸಿ ನಾಗೇಶ್ ಅವರು ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು. ಆಸ್ಪತ್ರೆಯ ವ್ಯವಸ್ಥೆಗಳ ಬಗ್ಗೆ ಖಾಸಗಿ ವೈದ್ಯರಾದ ಬೆಂಗಳೂರು ಪೋಕಾರ್ಡ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಮೌಳಿ ಹಾಗೂ ರಮೇಶ್ ಬಾಬು ಸೇರಿದಂತೆ ಅನೇಕ ವೈದ್ಯರ ತಂಡದೊಂದಿಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಅಗತ್ಯವಿರುವ ವೈದ್ಯಕೀಯ ಪರಿಕರಗಳು ಹಾಗೂ ಅಗತ್ಯವಾದ ವಸ್ತುಗಳ ಪರಿಶೀಲಿಸಿ ವೈದ್ಯರಿಂದ ಮಾಹಿತಿ ಪಡೆದರು. ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರವಿ, ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ರಕ್ಷಿತ್ ಗೌಡ, ಡಾಕ್ಟರ್ ರಂಗನಾಥ್, ವಿಜಯ್ ಕುಮಾರ್ ಶಾಸಕರಿಗೆ ಆಸ್ಪತ್ರೆಗೆ ಅಗತ್ಯ ವಸ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ವೈದ್ಯರಿಂದ ಮಾಹಿತಿ ಪಡೆದ ಶಾಸಕರು ಸರ್ಕಾರಿ ಆಸ್ಪತ್ರೆಗೆ ವೈದ್ಯಕೀಯ ಯಂತ್ರೋಪಕರಣಗಳ ಅವಶ್ಯಕತೆ ಇದೆ, ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಅಗತ್ಯ ವೈದ್ಯಕೀಯ ಯಂತ್ರೋಪಕರಣಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ವರ್ಗಾವಣೆ ಮಾಡಲಾಗಿದ್ದ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನ ಮತ್ತೆ ಕಾರ್ಮಿಕ ಮಂಡಳಿಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿ ಕುಣಿಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಕಲ್ಯಾಣ ಮಂಡಳಿಯ ನಿಧಿಯನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡುವುದನ್ನು ತಡೆಗಟ್ಟಿದ ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಪುನರ್ ನೇಮಕ ಮಾಡುವಂತೆ ಹಾಗೂ ಕಲ್ಯಾಣ ಮಂಡಳಿ ಇತರೆ ಉದ್ದೇಶಕ್ಕೆ ದುರ್ಬಳಕೆ ಮಾಡದಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಶ್ರಮಜೀವಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಂಘದ ಅಧ್ಯಕ್ಷ ಎಸ್ಟಿ ಕೃಷ್ಣರಾಜು ನೇತೃತ್ವದಲ್ಲಿ ಪ್ರವಾಸಿ ಮಂದಿರದ ಬಳಿ ಸಂಘಟಿತರಾದ ನೂರಾರು ಕಾರ್ಮಿಕರು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ನಂತರ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೃಷ್ಣರಾಜು, ಕಾರ್ಮಿಕರ ದಿನಗೂಲಿಗೆ ಕನಿಷ್ಠ ಸಂಬಳದಲ್ಲಿ ಗರಿಷ್ಠ ಕೆಲಸ ಮಾಡುತ್ತಾ ತಮ್ಮ ಕಲ್ಯಾಣಕ್ಕೆ ಸೇಸ್ ಮೂಲಕ ಉಳಿಸಿರುವ ಹಣಕ್ಕೂ ಸರ್ಕಾರ ಕಣ್ಣು ಹಾಕಿರುವುದು ನಿಜಕ್ಕೂ ನಾಚಿಕೆಗೇಡು. ಬಡ ಕಾರ್ಮಿಕರ ಕಲ್ಯಾಣಕ್ಕೆ ಸರ್ಕಾರ ಬಜೆಟ್ನಲ್ಲಿ ಯಾವುದೇ ಯೋಜನೆ ಘೋಷಣೆ ಮಾಡೋಲ್ಲ, ಆದರೆ ಕಾರ್ಮಿಕರ ಶ್ರಮಕ್ಕೆ ಸೇಸ್ ಮೂಲಕ ಸಂಗ್ರಹಿಸಲಾಗಿರುವ ಹಣವನ್ನು ನೆರೆ ಸಂತ್ರಸ್ತರಿಗೆ ಬಳಸಿಕೊಳ್ಳಲು ಮುಂದಾಗಿರುವುದು ಖಂಡನೀಯ. ಕಾರಣ, ಈ ಹಣ ಕಾರ್ಮಿಕರ ಬೆವರಿನ ಶ್ರಮದ ಹಣವಾಗಿದೆ. ಆದರೆ ಸರ್ಕಾರ ಕಾರ್ಮಿಕ ಕಲ್ಯಾಣಕ್ಕೆ ಸೇಸ್ ಮೂಲಕ ಸಂಗ್ರಹಿಸಿ ಮೀಸಲಿಟ್ಟಿದ್ದ ಹಣವನ್ನು ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಲು ಒಪ್ಪದ ಕಾರಣ ಅವರನ್ನು ಏಕಾಏಕಿ ಬೇರೆ ಇಲಾಖೆಗೆ ವರ್ಗ ಮಾಡಿ ಕಾರ್ಮಿಕರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ನಿಯಮ ಮೀರಿ ದುರ್ಬಳಕೆ ಮಾಡಿಕೊಳ್ಳಲು ಹೊರಟಿರುವುದು ಬಿಜೆಪಿ ಸರ್ಕಾರದ ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಸರ್ಕಾರದಲ್ಲಿ ಇಷ್ಟೊಂದು ಮಂದಿ ಶಾಸಕರು ಇದ್ದು ಚುನಾವಣೆಯಲ್ಲಿ ಎಲ್ಲರೂ ತಮ್ಮ ಆಸ್ತಿಯನ್ನು 100 ಕೋಟಿ ಘೋಷಣೆ ಮಾಡಿಕೊಂಡಿದ್ದು ನೆರೆ ಸಂತ್ರಸ್ತರಿಗೆ ಸ್ಪಂದಿಸಲು ಹಣ ಇಲ್ಲ ಎಂದರೆ ಇದೇ ಶಾಸಕರು ಘೋಷಣೆ ಮಾಡಿಕೊಂಡಿರುವ ಆಸ್ತಿಯಲ್ಲಿ 5 ಕೋಟಿ ಎಂದು 1000 ಕೋಟಿ ಆಗುತ್ತದೆ. ಆದರೆ ಜನಪರ ಸೇವೆಗೆ ಶಾಸಕರು ಇಂತಹ ಕೆಲಸ ಮಾಡೋಲ್ಲ. ಅದು ಬಿಟ್ಟು ಬಡ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಇರುವ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಲು ಮುಂದಾಗಿರುವುದು ಖಂಡನೀಯ. ಇನ್ನಾದರೂ ಸರ್ಕಾರ ಹೆಚ್ಚೆತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿ ಹಣಕ್ಕೆ ಕೈ ಹಾಕದೆ ಅದರ ಮೂಲ ಉದ್ದೇಶದಂತೆ ಕ್ರಮ ಜರುಗಿಸಬೇಕು ಹಾಗೂ ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನು ಪುನಃ ಮಂಡಳಿಗೆ ನೇಮಕ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಈ 8,000 ಕೋಟಿ ಹಣವನ್ನು ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ, ಅವರ ಮಕ್ಕಳ ಮದುವೆಗೆ, ವೈದ್ಯಕೀಯ ಚಿಕಿತ್ಸೆಗೆ ಮತ್ತು ನಿವೃತ್ತಿ ವೇತನಕ್ಕೆ, ಅವರ ಗೃಹಭಾಗ್ಯಕ್ಕೆ, ಹೀಗೆ ಹಲವಾರು ಸ್ಥಳದಲ್ಲಿ ಕಾರ್ಮಿಕರಿಗೆ ಬಿಡುಗಡೆ ಮಾಡಿ ಅಂತ ಹೇಳಿ 2006ನೇ ಸಾಲಿನಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈ ಯೋಜನೆಗೆ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಹಣವನ್ನು ಬಿಡುಗಡೆ ಮಾಡಬಾರದು ಅಂತ ನಿಯಮ ಇದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಹಣಕ್ಕೆ ಕಾವಲಾಗಿದ್ದಂತಹ ದಕ್ಷ ಅಧಿಕಾರಿ, ಮಹಿಳಾ ಉತ್ತಮ ಅಧಿಕಾರಿ ಅಂತ ಹೇಳ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರನ್ನ ರಾಜ್ಯ ವರ್ಗಾವಣೆ ಮಾಡಿದೆ. ಈ ಒಂದು ಸರ್ಕಾರದ ಉದ್ದೇಶ ಏನು? 8,000 ಕೋಟಿ ಹಣದಲ್ಲಿ 3,000 ಕೋಟಿಯನ್ನು
ಉತ್ತರ ಕರ್ನಾಟಕದ ನಿರಂಜನ್ ಸರ್ಗೆ ಕೊಡಿ ಅಂತ ಕೇಳಿದರೆ ಪಾಪಾಯಮ್ಮ ಇದು ನೀವು ಬಜೆಟ್ನಲ್ಲಿ ಕೊಟ್ಟ ಹಣ ಅಲ್ಲ, ಸಿಸ್ಕಲ್ ಮಾಡಿ ಮಡಿಗೆ ಹಣ, ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಈ ಅಮ್ಮ ರಕ್ಷಣಾ ನಿಧಿಯ ಕಾಗದು ಈ ಅಮ್ಮ ಇದರ ಹಣವನ್ನು ಕೊಳ್ಳೆ ಹೊಡೆಯಕ್ಕೆ ಆಗಲ್ಲ ಅಂತ ಹೇಳಿ ಆ ಅಮ್ಮನ ರೇಷ್ಮೆ ಮಂಡಳಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ರೇಣುಕಪ್ಪ ಇತರರು ಇದ್ದರು. ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಣಿಗಲ್ ಪಟ್ಟಣದ 17ನೇ ವಾರ್ಡಿನಲ್ಲಿ ಕೊಳಚೆ ನಿರ್ಮೂಲನೆ ಮಂಡಳಿ ವತಿಯಿಂದ 1 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾ ರಂಗನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಕಾಮಗಾರಿ ಅನುಷ್ಠಾನ ಸೇರಿದಂತೆ ವಿವಿಧ ಅನುದಾನಗಳಲ್ಲಿ ಅನ್ಯಾಯವಾಗುತ್ತಿದ್ದು ಪುರಸಭೆ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಯ 14 ಕೋಟಿ ರುಗಳಿಗೂ ಹೆಚ್ಚಿನ ಹಣ ಸರ್ಕಾರ ವಾಪಸ್ ಪಡೆಯುವ ಮೂಲಕ ಅನ್ಯಾಯ ಮಾಡುತ್ತಿದೆ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಕಲ್ ಪಟ್ಟಣದ 17ನೇ ವಾರ್ಡಿನಲ್ಲಿ ಕೊಳಚೆ ನಿರ್ಮೂಲನೆ ಮಂಡಳಿ ವತಿಯಿಂದ 1 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ತಾಲೂಕಿನ ಅಭಿವೃದ್ಧಿ ಹಾಗೂ ಪಟ್ಟಣದ ಅಭಿವೃದ್ಧಿಗೆ 1,000,000,000,000 ರು ಅನುದಾನ ಬಿಡುಗಡೆ ಮಾಡಲಾಗಿದ್ದು ಕಾಮಗಾರಿ ಅನುಷ್ಠಾನದ ಪ್ರಕ್ರಿಯೆ ಜಾರಿಯಲ್ಲಿರುವ ವೇಳೆಯಲ್ಲಿಯೇ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಪುರಸಭೆಯ ಎಸ್ಎಫ್ಸಿ ಅನುದಾನದ 8 ಕೋಟಿ ರು ಸೇರಿದಂತೆ ಬೇರೆ ಬೇರೆ ಇಲಾಖೆಯಲ್ಲಿ 4 ಕೋಟಿ ಹಾಗೂ ಇನ್ನೂ ವಿವಿಧ ಅನುದಾನವನ್ನು ಏಕಾಏಕಿ ವಾಪಸ್ ಪಡೆಯುವ ಮೂಲಕ ಅನ್ಯಾಯ ಎಸಗುತ್ತಿದೆ. ಇದರ ಜೊತೆಯಲ್ಲಿ 615 ಕೋಟಿ ರು ವೆಚ್ಚದಲ್ಲಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ನೀರಾವರಿ ಸಚಿವ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಒತ್ತಾಸೆ ಮೇರೆಗೆ ನಾವು ಶಾಸಕರಾಗಿ ಕ್ಷೇತ್ರಕ್ಕೆ ಸಮರ್ಪಕವಾಗಿ ಹೇಮೆ ನೀರು ಪಡೆಯುವ ನಿಟ್ಟಿನಲ್ಲಿ ಲಿಂಕ್ ಕೆನಾಲ್ ಕಾಮಗಾರಿಯ ಮಂಜೂರು ಮಾಡಿ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡು ಕಾಮಗಾರಿ ಆರಂಭದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅಡ್ಡಕಾಲು ಹಾಕಿ ತಾಲೂಕಿಗೆ ಬಹಳ ಅನ್ಯಾಯ ಮಾಡುತ್ತಿದೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಮೇಲಿನ ಪ್ರಕರಣ ಶೀಘ್ರದಲ್ಲೇ ಬಗೆಹರಿಯಲಿದ್ದು ನಂತರ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ತಾಲೂಕಿಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಉಗ್ರ ಹೋರಾಟ ರೂಪಿಸಲಾಗುವುದು. ರಾಜ್ಯದ ಬಿಜೆಪಿ ಸರ್ಕಾರ 142 ದಿನವಾದರೂ ಉತ್ತರ ಕರ್ನಾಟಕದ ಜನತೆಯ ನೆರೆ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ. ತಾಲೂಕಿಗೆ ಅನ್ಯಾಯವಾಗಿರುವುದು ಸೇರಿದಂತೆ ರಾಜ್ಯ ಬಿಜೆಪಿ ಸರ್ಕಾರದ ಜನವಿರೋಧಿ ಧೋರಣೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪಿಸಿ ಸದನದಲ್ಲಿ ಪರಿಣಾಮಕಾರಿಯಾಗಿ ಹೋರಾಟ ನಡೆಸಲಾಗುವುದು. ತಾಲೂಕಿಗೆ ಹೇಮಾವತಿ ನೀರಿನ ಪಾಲನ 2ನೇ ಹಂತದಲ್ಲಿ ಹರಿಸಬೇಕಿದೆ. ಒಟ್ಟಾರೆ 473 ಎಂಸಿಎಫ್ಟಿ ನೀರು ಹರಿಸಬೇಕಿದ್ದು ನಮ್ಮ ಪಾಲಿನ ನೀರನ್ನು ಪಡೆಯಲು ಸದನದ ಹೊರಗೆ ಒಳಗೆ ಸೂಕ್ತ ಹೋರಾಟ ನಡೆಸಲಾಗುವುದು. ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಈಗಾಗಲೇ ಹೇಮೆ ಹರಿದು ಬರುತ್ತಿದ್ದು ಪೂಜೆ ಸಲ್ಲಿಸಲಾಗಿದೆ ಎಂದರು. ನಾನು ಸುಮಾರು 1 ತಿಂಗಳಿಂದ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಸವಾಲಲ್ಲಿ ನಾವೆಲ್ಲ ಸುಳಿ ಸಿಗಾಕೊಂಡಿದ್ದೀವಿ. ಆ ಸವಾಲನ್ನು ಎದುರಿಸುವಂಥ ಸಂದರ್ಭದಲ್ಲಿ ಇದು 4 ಕೋಟಿನ ಸರ್ಕಾರ ಜನ ಸರ್ಕಾರ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಾದ ನಂತರ ಅದನ್ನು ಹಿಂದೆ ಹಿಂಪಡೆದಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ದು. 4 ಕೋಟಿ ಇದು ಮತ್ತು 2 ಕೋಟಿ ನಮ್ಮ ಬೇರೆ ಡೆವಲಪ್ಮೆಂಟ್ಸ್, 6 ಕೋಟಿ ಪಟ್ಟಣದ್ದು, 8 ಕೋಟಿ ರೂರಲ್ ಡೆವಲಪ್ಮೆಂಟ್, ಸುಮಾರು 14 ಕೋಟಿ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಜೊತೆಗೆ 615 ಕೋಟಿ ಏನು ನಾವು ನಮ್ಮ ಲಿಂಕ್ ಕೆನಾಲ್ ಅಂತ ಇದ್ದು ಅದ್ರ ಬಗ್ಗೆನೂ ಅನುಮೋದನೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋಂಥದ್ದು ವಿಚಾರನೂ ಸಹ ನಾನು ತಿಳ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಈಚೆ ಬಂದ ನಂತರ ಅವರ ನೇತೃತ್ವದಲ್ಲಿ ನಮಗೆ ಕಾಮಗಾರಿಗಳು ಯಾವ್ದಾದ್ರು ನಿಂತಿದೆ, ಯಾವ್ದಾದ್ರು ಹಿಂಪಡೆದಿದ್ದಾರೆ, ಅದನ್ನೆಲ್ಲ ಪಡೀಲಿಕ್ಕೆ ಹೋರಾಟ ಮಾಡ್ತೇವೆ. ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆಗೆ ಹೂಜಿ ನೊಣಗಳ ಹಾವಳಿ ಹೆಚ್ಚಾಗಿದ್ದು ಬೆಳೆದ ಬೆಳೆಯನ್ನ ರಸ್ತೆಗಳಲ್ಲಿ ಚೆಲ್ಲಾಡುವ ಪರಿಸ್ಥಿತಿ ಬಂದೊದಗಿದೆ ಎಂದು ರೈತ ಸಂಘದ ಮುಖಂಡರು ರಸ್ತೆಗೆ ಟೊಮ್ಯಾಟೊ ಸುರಿದು ಪ್ರತಿಭಟಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದಿದ್ದರೂ ಇಲ್ಲಿನ ರೈತರು ಬೆವರು ಸುರಿಸಿ ಬೆಳೆ ಬೆಳೆದು ಇಡೀ ದೇಶಕ್ಕೆ ಹಾಗೂ ವಿದೇಶಗಳಿಗೆ ಟೊಮೆಟೊ ಸರಬರಾಜು ಮಾಡುವ ಕೋಲಾರ ಟೊಮೆಟೊ ತವರೂರು ಎಂದೇ ಪ್ರಸಿದ್ಧವಾಗಿದೆ. ಇಂತಹ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಗೆ ಹೂಜಿ ನೊಣ ಹಾವಳಿ ಹೆಚ್ಚಾಗಿದ್ದು ಬೆಳೆದ ಬೆಳೆಯನ್ನು ರಸ್ತೆಗಳಲ್ಲಿ ಚೆಲ್ಲಾಡುವ ಪರಿಸ್ಥಿತಿ ಬಂದೊದಗಿದ್ದು ಮುಂದಿನ ದಿನಗಳಲ್ಲಿ ಸಾಲದ ಸುಳಿಗೆ ಸಿಕ್ಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಮೂಲ ಕಾರಣ ನಕಲಿ ಔಷಧಿಗಳನ್ನು ಸರಬರಾಜು ಮಾಡುವ ಕಂಪನಿಗಳು. ನಕಲಿ ಔಷಧಿಗಳನ್ನು ಸರಬರಾಜು ಮಾಡುವ ಮೂಲಕ ರೈತರು ಮರಣ ಶಾಸನ ಬರೆಯಲು ಹೊರಟಿದ್ದು ಇದರಿಂದಾಗಿ ಗುಣಮಟ್ಟವಿಲ್ಲದ ನಕಲಿ ಔಷಧಿಗಳನ್ನು ನೀಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುತ್ತಿರುವ ಕ್ರಿಮಿನಾಶಕ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರನ್ನು ಹೂಜಿ ನೊಣಗಳಿಂದ ಕಾಪಾಡಲು ಗುಣಮಟ್ಟ ಔಷಧಿ ತಿಳುವಳಿಕೆಯ ಬಗ್ಗೆ ಮಾಹಿತಿ ನೀಡಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ ಒತ್ತಾಯಿಸಿದರು.
ಈ ವೇಳೆ ತಮ್ಮ ಸಂಘಟನೆಯ ಕಾರ್ಯಕರ್ತರೊಂದಿಗೆ ರಸ್ತೆಗೆ ಟೊಮೆಟೊ ಸುರಿದು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಇನ್ನು 3 ದಿನಗಳಲ್ಲೇ ಈ ಸಮಸ್ಯೆ ಪರಿಹಾರಕ್ಕೆ ಮುಂದಾಗದೇ ಇದ್ದರೆ ಹೆದ್ದಾರಿಗಳನ್ನು ಬಂದ್ ಮಾಡುವ ಮೂಲಕ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೆಸಿವಿಯಲ್ಲಿ ನೀರು ಹರಿದಿದೆ, ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ, ಆದರೆ ಅಭಿವೃದ್ಧಿ ಮಾಡುವ ಮೊದಲು ಆ ಒತ್ತುವರಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಆನಂತರ ಅಭಿವೃದ್ಧಿ ಮಾಡಿದರೆ ಆ ಒಂದು ಅಭಿವೃದ್ಧಿಗೆ ಏನು ಯಶಸ್ಸು ಕಾಣುತ್ತದೆ, ಸಾರ್ವಜನಿಕರು ಪ್ರಶಾಂತರಿರುತ್ತದೆ. ಅದನ್ನು ಬಿಟ್ಟು ಸಾರ್ವಜನಿಕರ ಮತ್ತು ಜನಸಾಮಾನ್ಯರ ಕಣ್ಣರಿಸುವ ತಂತ್ರವಾಗಿ ನಾನು ಅಭಿವೃದ್ಧಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ನಗಲು ದೊರಡೆ ಮಾಡುವುದನ್ನು ಕೂಡಲೇ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ಸಂಸದರು ಇರ್ಬೋದು, ಅದನ್ನು ಬಿಟ್ಟು ಮೊದಲು ಕೋಲಾರಮ್ಮ ಮತ್ತು ಕೋಡಿಕಣ್ಣೂರು ಮತ್ತು ನರಸಾಪುರ ಕೆರೆಗಳ ಸಂಪೂರ್ಣ ಒತ್ತುವರಿಯನ್ನು ಬಿಟ್ಟು ಅದಕ್ಕೆ ಕಾಂಪೌಂಡನ್ನು ನಿರ್ಮಾಣ ಮಾಡಿ ಸರ್ವೆ ಕಾರ್ಯ ಮಾಡಿ ಕಾಂಪೌಂಡನ್ನು ನಿರ್ಮಿಸಿ ಆನಂತರ ಅದನ್ನು ಅಭಿವೃದ್ಧಿ ಮಾಡಿದರೆ ಒಂದು ಜಿಲ್ಲೆಯ ಜನರಿಗೆ ಒಂದು ಅನುಕೂಲವಾಗ್ತದೆ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತ ಮತ್ತು ಸಂಸದರಿಗೆ ಎಚ್ಚರಿಕೆಯನ್ನು ಸಹ ಮತ್ತು ಕಿವಿಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ ಕೃಷಿ ಅಧಿಕಾರಿಗಳು ಈ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆ ನೇತೃತ್ವವನ್ನು ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್ ಕೆ ಶ್ರೀನಿವಾಸ್ ಗೌಡ ವಹಿಸಿದ್ದು, 100 ಮಂದಿ ರೈತರು ಪ್ರತಿಭಟನೆಗೆ ಭಾಗವಹಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿ ಯೋಜನೆ ನೆನೆಗುದಿಗೆ ಬಿದ್ದಿದ್ದು, ಈ ಯೋಜನೆಯ ಕನಸು ಕೇವಲ ನನಸಾಗಿಯೇ ಉಳಿದಿದೆ. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಸಿದ್ಧತೆಯ ಕೊರತೆಯೋ ಇಲ್ಲ ಬದ್ಧತೆಯ ಕೊರತೆಯೋ ನೆನೆಗುದಿಗೆ ಬಿದ್ದಿರುವುದಾದರೂ ಯಾಕೆ? ಭರತನಾಡು ತುಮಕೂರು ಮತ್ತು ಇನ್ನೊಂದು ಭರತನಾಡು ಆಂಧ್ರಪ್ರದೇಶದ ಅನಂತಪುರಂ ಜಿಲ್ಲೆಗಳಿಗೆ ಆಶಾಕಿರಣವಾಗಬೇಕಿದ್ದ ರೈಲ್ವೆ ಯೋಜನೆಯನ್ನು ಆಂಧ್ರದಲ್ಲಿ ಮಿಸ್ ಕಾಡುತ್ತಿದ್ದರೆ ಕರುನಾಡಿನಲ್ಲಿ ಮುಳುಕುತ್ತಿದೆ. ಇದಕ್ಕೆ ಸರ್ಕಾರಗಳ ಸಿದ್ಧತೆಯ ಕೊರತೆಯೋ ಅಥವಾ ಅಧಿಕಾರಿಗಳ ಬದ್ಧತೆಯ ಕೊರತೆಯೋ, ಒಟ್ಟಾರೆಯಾಗಿ ಕರುನಾಡಾಂಧ್ರ ಗಡಿಯ ಜನರ ರೈಲಿನಲ್ಲಿ ಹೋಗುವ ಕನಸಿಗೆ ಇನ್ನೂ ಪೂರ್ಣ ವಿರಾಮ ಹಾಕಿಕೊಳ್ಳುವ ಮಾತಂತೂ ದೂರವೇ ಉಳಿದಿದೆ. ಆಗಲೇ ಆಂಧ್ರದಲ್ಲಿ ಆಟಾಡುತ್ತಿದೆ ರೈಲು, ಕರುನಾಡಿನಲ್ಲಿ ಆಟ ಮಲಗಿದ ರೈಲ್ವೆ ಯೋಜನೆ. 9 ಕಳೆದರೂ ಕದನದ ಉಗಿಬಂಡಿ. ಪಕ್ಕದ ಆಂಧ್ರಪ್ರದೇಶದ ರಾಯದುರ್ಗದಿಂದ ಕರ್ನಾಟಕದ ಗಡಿಭಾಗದ ಕಲ್ಯಾಣದುರ್ಗಕ್ಕೆ ರೈಲು ಓಡಾಟ ಈಗಾಗಲೇ ಪ್ರಾರಂಭವಾಗಿ ಬರೋಬ್ಬರಿ 1 ಕಳೆದಿದೆ. ಕರ್ನಾಟಕದ ಅಧಿಕಾರಿಗಳಿಗೆ, ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಅದೇನು ಮಂಕು ಮುಚ್ಚಿಕೊಂಡಿದೆಯೋ ತಿಳಿಸಿದು. ರೈಲ್ವೆ ಯೋಜನೆ ಬರೀ ಕಾಗದದ ಮೇಲೆ ಜನರಿಗೆ ತೋರಿಸಿದರೆ ಹೊರತು ನಿಜವಾದ ರೈಲ್ವೆ ಹಳಿಯನ್ನು ಕೂಡ ನೋಡುವ ಭಾಗ್ಯವನ್ನ ಕರುಣಿಸಿಲ್ಲ. ಯೋಜನೆ ಪ್ರಾರಂಭವಾದ ವರ್ಷ 2011. ಯೋಜನೆಯ ಒಟ್ಟು ಕಿಲೋಮೀಟರ್ಗಳು 805.72. ಕರ್ನಾಟಕ ಭಾಗದಲ್ಲಿ ಬೇಕಾಗಿರುವ ಭೂಮಿಯ ವಿಸ್ತೀರ್ಣ 1,017.06 ಎಕರೆ. ತುಮಕೂರಿನಿಂದ ಆಂಧ್ರಪ್ರದೇಶದ ಗಡಿಭಾಗದವರೆಗೆ ತುಮಕೂರು, ಕೋಟಗೆರೆ, ಮಧುಗಿರಿ ಮತ್ತು ಪಾವಗಡ 4 ತಾಲೂಕುಗಳ 77 ಗ್ರಾಮಗಳ ಈ ರೈಲ್ವೆ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತವೆ. ಇದರಲ್ಲಿ ತುಮಕೂರು ನಗರ ಪ್ರದೇಶದ ಮಗ್ಗಲಲ್ಲಿರುವ ಜಮೀನುಗಳ ಸ್ವಾಧೀನ ಪ್ರಕ್ರಿಯೆಗೂ ಇತರೆ ಗ್ರಾಮಾಂತರ ಪ್ರದೇಶದ ಭೂ ಸ್ವಾಧೀನಕ್ಕೂ ಬಹಳ ವ್ಯತ್ಯಾಸವಿದೆ. ಕಾರಣ ಭೂಮಿಯ ಬೆಲೆಯಲ್ಲಿರುವ ಅಜಗಜಾಂತರ ವ್ಯತ್ಯಾಸ. ಇವುಗಳೆಲ್ಲವನ್ನ ಮೀರಿ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿರುವ ಸ್ವಲ್ಪ ಮಟ್ಟಿನ ಯಶಸ್ಸನ್ನ ಅಧಿಕಾರಿಗಳು ಸಾಧಿಸಿದರು. ಬಹುಮುಖ್ಯವಾದ ಭಾಗಗಳ ಜಮೀನುಗಳು ಇನ್ನೂ ನೆನೆಗುದಿಯಲ್ಲಿಯೇ ಇವೆ. ತಾಲೂಕುವಾರು ಭೂಸ್ವಾಧೀನದ ಮಾಹಿತಿ. ತುಮಕೂರು ತಾಲೂಕು ಗ್ರಾಮಗಳ ಸಂಖ್ಯೆ 17. ರೈಲ್ವೆ ಇಲಾಖೆಗೆ ಬೇಕಾಗಿರುವ ಜಮೀನು 817.06 ಎಕರೆ. ಈಗಾಗಲೇ ಭೂಸ್ವಾಧೀನಗೊಂಡಿರುವ ವಿಸ್ತೀರ್ಣ 180.06, ಬಾಕಿ ಆಗಬೇಕಾಗಿರುವ ವಿಸ್ತೀರ್ಣ 36 ಎಕರೆಗಳು. ಕೋಟಗೆರೆ ತಾಲೂಕು ಒಟ್ಟು ಗ್ರಾಮಗಳ ಸಂಖ್ಯೆ 16. ರೈಲ್ವೆ ಇಲಾಖೆಗೆ ಬೇಕಾಗಿರುವ ಜಮೀನು 198.11 ಎಕರೆ. ಏಕಕಲೆ ಸ್ವಾಧೀನಗೊಂಡಿರುವ ವಿಸ್ತೀರ್ಣ 53.11, ಬಾಕಿ ಆಗಬೇಕಾಗಿರುವ ವಿಸ್ತೀರ್ಣ 145 ಎಕರೆಗಳು. ಮಧುಗಿರಿ ತಾಲೂಕು ಗ್ರಾಮಗಳ ಸಂಖ್ಯೆ 32. ರೈಲ್ವೆ ಇಲಾಖೆಗೆ ಬೇಕಾಗಿರುವ ಜಮೀನು 462.12 ಎಕರೆ. ಈಗಾಗಲೇ ಭೂಸ್ವಾಧೀನಗೊಂಡಿರುವ ವಿಸ್ತೀರ್ಣ 34.34, ಬಾಕಿ ಆಗಬೇಕಾಗಿರುವ ವಿಸ್ತೀರ್ಣ 428 ಎಕರೆಗಳು. ಪಾವಗಡ ತಾಲೂಕು ಒಟ್ಟು ಗ್ರಾಮಗಳ ಸಂಖ್ಯೆ 12. ರೈಲ್ವೆ ಇಲಾಖೆಗೆ ಬೇಕಾಗಿರುವ ಜಮೀನು 339.17 ಎಕರೆ.
ಏಕಕಾಲಕ್ಕೆ ಭೂಸ್ಫೋಟನಗೊಂಡಿರುವ ವಿಸ್ತೀರ್ಣ 196.39, ಬಾಕಿ ಆಗಬೇಕಾಗಿರುವ ವಿಸ್ತೀರ್ಣ 143 ಎಕರೆಗಳು, ಒಟ್ಟು ತಾಲೂಕುಗಳು, ಗ್ರಾಮಗಳ ಸಂಖ್ಯೆ 77, ರೈಲ್ವೆ ಇಲಾಖೆಗೆ ಬೇಕಾಗಿರುವ ಜಮೀನು 1817.06 ಎಕರೆ. ಈಗಾಗಲೇ ಭೂಸ್ವಾಧೀನಗೊಂಡಿರುವ ವಿಸ್ತೀರ್ಣ 465.10 ಎಕರೆ, ಬಾಕಿ ಆಗಬೇಕಾಗಿರುವ ವಿಸ್ತೀರ್ಣ 752 ಎಕರೆಗಳು. ತುಮಕೂರು ತಾಲೂಕು ಒಟ್ಟು 17 ಹಳ್ಳಿಗಳು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತಿದ್ದು, ಈ ಗ್ರಾಮಗಳ 817 ಎಕರೆ 6 ಗುಂಟೆ ಜಮೀನು ರೈಲ್ವೆ ಯೋಜನೆಗೆ ಬೇಕಾಗಿದೆ. ಇದರಲ್ಲಿ 180A 6 ಗುಂಟೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ರೈಲ್ವೆ ಇಲಾಖೆಗೆ ಕಾಮಗಾರಿಗಳ ನಿರ್ವಹಣೆಗೆ ನೀಡಲಾಗಿದೆ. ಇನ್ನು 36 ಜಮೀನನ್ನು ರೈಲ್ವೆ ಇಲಾಖೆಯು ಅವಶ್ಯಕತೆ ಇದೆ ಎಂದು ಗುರುತಿಸಿ ಭೂ ಸ್ವಾಧೀನಕ್ಕೆ ಕಾಯುತ್ತಿದೆ. ಕೋಟಗೆರೆ ತಾಲೂಕಿನಲ್ಲಿ ಒಟ್ಟು 16 ಗ್ರಾಮಗಳ 198.11 ಗುಂಟೆ ಜಮೀನು ರೈಲ್ವೆ ಯೋಜನೆಗೆ ಬೇಕಾಗಿದೆ. ಇದರಲ್ಲಿ ಕೇವಲ 53A 11 ಗುಂಟೆ ಭೂಮಿಯನ್ನು ಮಾತ್ರ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ರೈಲ್ವೆ ಇಲಾಖೆಗೆ ಕಾಮಗಾರಿಗಳ ನಿರ್ವಹಣೆಗೆ ನೀಡಲಾಗಿದೆ. ಇನ್ನು 145 ಎಕರೆ ಜಮೀನು ರೈಲ್ವೆ ಇಲಾಖೆಗೆ ಅವಶ್ಯಕತೆ ಇದೆ. ಮಧುಗಿರಿ ತಾಲೂಕಿನ 32 ಹಳ್ಳಿಗಳ 380 ಎಕರೆ 6 ಗುಂಟೆ ಜಮೀನಿನ ಅವಶ್ಯಕತೆ ಇದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಇದರಲ್ಲಿ ಕೇವಲ 34 ಎಕರೆ 34 ಗುಂಟೆಯನ್ನು ಮಾತ್ರ ಇಲ್ಲಿಯವರೆಗೂ ಇಲಾಖೆಗೆ ನೀಡಲಾಗಿದೆ. ಇದನ್ನ ಹೊರತುಪಡಿಸಿದರೆ ಯಾವುದೇ ಪ್ರಗತಿಯನ್ನ ಕಂಡುಬಂದಲ್ಲಿ ಇನ್ನು 400ಕ್ಕೂ ಹೆಚ್ಚು ಎಕರೆಗಳಷ್ಟು ಜಮೀನು ಸ್ವಾಧೀನವಾಗಬೇಕಿದೆ. ಪಾವಗಡ ತಾಲೂಕಿನಲ್ಲಿ 12 ಗ್ರಾಮಗಳ ಒಟ್ಟು 382 ಎಕರೆ 28 ಗುಂಟೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಬೇಕಿದೆ. ಆದರೆ ಇಲ್ಲಿಯವರೆಗೂ 196 ಎಕರೆಯನ್ನ ಮಾತ್ರ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಿದೆ. ಕಾರಣಗಳು ಏನೇ ಇದ್ದರೂ ಜನಪರವಾದ ಬೃಹತ್ ಯೋಜನೆಯೊಂದು ಜಿಲ್ಲೆಗೆ ಸಿಕ್ಕಿದಾಗ ಅವಕಾಶವನ್ನ ಬಾಚಿಕೊಳ್ಳಬೇಕಾದ ಸಂಬಂಧಪಟ್ಟವರ ಜಾಣತನ. 2009ರಿಂದಲೂ ಜಿಲ್ಲೆಯ ಜನ ತುಮಕೂರು ರಾಯದುರ್ಗ ರೈಲಿನ ಕನಸಿನಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆಯೇ ಹೊರತು ನಿಜವಾದ ರೈಲು ಗಾಡಿಯನ್ನ ನೋಡಲೇ ಇಲ್ಲ. ಅದರಲ್ಲಿಯೂ ಹಿಂದುಳಿದ ಮಧುಗಿರಿ, ಪಾವಗಡ, ಕೋಟಗೆರೆಯ ಜನತೆ ನಂಬುನಿಗೂ ರೈಲು ಗಾಡಿ ಬರುವ ಕಾಲ ದೂರವಿಲ್ಲವೆಂದು ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಆದರೆ ಇನ್ನು ಭೂಸ್ವಾಧೀನದಂತಹ ಕೆಲಸವೇ ಮುಗಿಯದೇ ಇರುವುದು ಯೋಜನೆಯ ಪ್ರಗತಿಯನ್ನ ಅಣಕಿಸುವಂತಿದೆ. ಮಧುಗಿರಿ, ಪಾವಗಡ ಮತ್ತು ಕೋರಟಗಿರಿಯ ಲ್ಯಾಂಡ್ ಮಾಫಿಯಾಗಳು ಮಾತ್ರ ಇಲ್ಲಿ ರೈಲ್ವೆ ಸ್ಟೇಷನ್, ಅಲ್ಲಿ ಜಂಕ್ಷನ್ ಬರುತ್ತದೆ ಎಂದು ಭೂಮಿಯ ಬೆಲೆಯನ್ನ ಗಗನಕ್ಕೇರಿಸಿ ದುಡ್ಡು ಮಾಡಿದ್ದು ನಿಜವಾಯಿತೆ ಹೊರತು ರೈಲಿನ ಪಟ್ಟಿಗಳು ಮಾತ್ರ ಇನ್ನು ಭೂಮಿಗೆ ಇಳಿಯಲೇ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಸಂಸದರು ಶೀಘ್ರವಾಗಿ ಇತ್ತ ಗಮನ ಹರಿಸಿ ಭೂಸ್ವಾಧೀನದ ತೊಡಕುಗಳನ್ನ ಬಗೆಹರಿಸಿ ಯೋಜನೆಗೆ ಚಾಲನೆ ನೀಡುವರೆ ಎಂಬುದನ್ನು ಕಾದು ನೋಡಬೇಕಿದೆ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕಳೆದ 10 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಹರ್ಷ ಮೂಡಿದೆ. ಬಾಗೇಪಲ್ಲಿ ತಾಲೂಕಿನಾದ್ಯಂತ 10 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ರೈತರಲ್ಲಿ ಹರ್ಷ ತುಂಬಿದೆ. ಬರ ಅನಾವೃಷ್ಟಿಗಳಿಂದ ಬೇಸುತ್ತಿದ್ದ ಜನತೆ ಮಳೆಯಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಸುಮಾರು 10 ವರ್ಷಗಳಿಂದಲೂ ಬರಪೀಡಿತ ಪ್ರದೇಶವಾಗಿ ಗುರುತಿಸಿಕೊಂಡಿದ್ದ ಬಾಗೇಪಲ್ಲಿ ಮಲೆನಾಡಿನ ಮುದ ನೀಡುತ್ತಿದೆ. ಕೃಷಿ ಚಟುವಟಿಕೆಗಳು ಗರಿಗೆದರಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕಳೆದ 10 ದಿನಗಳಿಂದ ಬಿಡುವು ನೀಡದೆ ಸುರಿಯುತ್ತಿರುವ ಮಳೆರಾಯ ಜನರಲ್ಲಿ ಜೀವಕಲೆ ತುಂಬಿದೆ. ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆ ಕುಡಿಯುವ ನೀರಿಗೆ ಆಧಾರವಾಗಿದ್ದ ಚಿತ್ರಾವತಿ ಸಹ ಬತ್ತಿ ಹೋಗಿತ್ತು. ಈಗ 5 ತಿಂಗಳಿಗೆ ಆಗುವಷ್ಟು ನೀರು ತುಂಬಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ಗುಡಿಪಲ್ಲಿ ಸಮೀಪ ಜಡಮಡುಗು ಬಳಿ ಮಿನಿ ಫಾಲ್ಸ್ಗಳು ಉಂಟಾಗಿದ್ದು ಪ್ರಕೃತಿ ಪ್ರೇಮಿಗಳನ್ನು ಮತ್ತು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಜಿಲ್ಲೆಯ ಬಾಗೇಪಲ್ಲಿ, ಗುಡಿಬಂಡೆ, ಶಿಡ್ಲಘಟ್ಟ, ಚಿಂತಾಮಣಿ, ಗೌರಿಬಿದಿರಿನಲ್ಲಿಯೂ ಸಹ ಮಳೆ ಮುಂದುವರೆದಿದೆ. ಇತ್ತೀಚೆಗೆ ವರ್ಗಾವಣೆಯಾಗಿ ಬಂದ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಜಿಲ್ಲೆಯಲ್ಲಿ ಕಲ್ಯಾಣಿಗಳ ಸ್ವಚ್ಛತೆಗೆ ಮುಂದಾಗಿದ್ದರು. ಪುರಾತನ ಕಲ್ಯಾಣಿಗಳಲ್ಲಿ ತುಂಬಿದ್ದ ಹೂಳು ತೆಗೆದು ಹಾಕಿ ಸ್ವಚ್ಛತೆ ಮಾಡಲಾಗಿತ್ತು. ಮಳೆ ನೀರು ತುಂಬಿಕೊಳ್ಳುವಂತೆ ವ್ಯವಸ್ಥೆ ಕೂಡ ಮಾಡಿಸಿದ್ದರು. ಇದರಿಂದ ಕಲ್ಯಾಣಿಗಳಲ್ಲಿ ನೀರು ತುಂಬಿಕೊಂಡು ಜನತೆಯ ಮೆಚ್ಚುಗೆ ಗಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಅಧಿಕಾರಿಯೊಬ್ಬರ ಮೇಲೆ ಹಲ್ಲೆ ನಡೆದಿದ್ದು ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಚಿಂತಾಮಣಿಯಲ್ಲಿ ಅಧಿಕಾರಿಯೊಬ್ಬರ ಮೇಲೆ ಹಲ್ಲೆ ನಡೆದಿದ್ದು ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ.
ಚಿಂತಾಮಣಿ ನಡೆದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮೀಪದಲ್ಲಿ ವೇದಿಕೆಯ ಗೌರವಕ್ಕೆ ಧಕ್ಕೆ ಮಾಡಿದಲ್ಲದೆ ಸಮಾಜ ಕಲ್ಯಾಣಾಧಿಕಾರಿಯನ್ನು ವೇದಿಕೆಯಲ್ಲಿ ಕೊರಳಿನ ಪಟ್ಟಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯವೆಸಗಿದವರ ಮೇಲೆ ಗೂಂಡಾ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಇವತ್ತು ಈ ಕಾರ್ಯಕ್ರಮ ಆಗೋದಕ್ಕೆ ಮೂಲ ಕಾರಣ ನಮ್ಮ ದಂಡಾಧಿಕಾರಿಗಳು. ಯಾಕಂದ್ರೆ ದಂಡಾಧಿಕಾರಿಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು, ಪೊಲೀಸ್ ಇಲಾಖೆಗೆ ಅವರು ಸುದ್ದಿ ಮುಟ್ಟಿಲ್ಲ, ಸುಮಾರು ಇಲಾಖೆಗಳಿಗೆ ಸುದ್ದಿ ಮುಟ್ಟಿಲ್ಲ. ಅವತ್ತೇನಾದ್ರೂ ಪೊಲೀಸ್ ಏನಾದರೂ ಅಲ್ಲಿ ಇದ್ದಿದ್ರೆ ಇಲ್ಲಿ ಮಾತು ಮಾತು ಬೆಳೀತಾ ಇರಲಿಲ್ಲ. ಒಂದು ವೇಳೆ ಬೆಳೂರು ಕಲ್ಲಾಪಟ್ಟಿ ಇಟ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಕೇಳಿರೋದು ವಾಲ್ಮೀಕಿ ಭವನ ಬೇಕು ನಿಜ, ಅಂಬೇಡ್ಕರ್ ಭವನನೂ ಬೇಕು ನಿಜ, ವಿಳಂಬ ಆಗಿದೆ ನಿಜ, ಆದ್ರೆ ನಾವು ಬೇಡ್ಕೊಂಡಿದ್ದು ರೀತಿ ಇದೆಯಲ್ಲ ಅದು ಸ್ವಲ್ಪ ಸರಿಯಿಲ್ಲ. ಕಾನೂನು ನಾವು ಕೈ ತಗೊಂಡಿದೆ. ಪೊಲೀಸ್ ಹಾಕಿರೋದು ಅದೇ ನೀವು ಇಲ್ಲಿ ನಮ್ಮ ನಗರಸಭೆಯಲ್ಲಿ ಅಲ್ಪಸಂಖ್ಯಾತರು ನೀರಿಲ್ಲ ಅನ್ನೋ ಬೇರೆ ವಿಚಾರಕ್ಕೆ ಹೋಗಿ ಗಲಾಟೆ ಮಾಡಿದಾಗ ಅದು ನಡ್ಕೊಂಡಿದ್ದ ರೀತಿ ಬಾಗಿಲು ಹೊರಹಾಕಿದ್ರು. ಬಾಗಿಲು ಹೊಡೆದಕ್ಕೇನೆ ಅದು ಕಮಿಷನರ್ನಲ್ಲ ಅಲ್ಲಿರ್ತಕ್ಕಂಥ ಒಬ್ಬ ಜೈಲಿನ ಒಬ್ಬ ನೌಕರನ ಅದು ತಪ್ಪು. ತಪ್ಪಕ್ಕೇನಾಯ್ತು ಜೈಲು ಕಳೆದ್ರು, 14 ದಿವಸ ಜೈಲಲ್ಲಿ ಇದ್ರು. ಯಾಕಿದ್ರು ಇದು ನಮ್ಮ ಪ್ರಶ್ನೆ. ಈಗ ಅದೇ ತಪ್ಪು ಇವರು ಕಲ್ಪಜೆ ಇಟ್ಕೊಂಡು ಒಬ್ಬ ನೌಕರನನ್ನ ಅಮಾನ್ಯವಾಗಿ ನಡ್ಕೊಂಡು ಅವಾಜ್ ಶಬ್ದನ ಬಳಕೆ ಮಾಡೋದು ಸರಿನಾ? ವಾಲ್ಮೀಕಿ ಭವನ ಮಾಡೋದು ಯಪ್ಪನ ಡ್ರಾಯಿಂಗ್ ಪವರ ಮಂಜೂರಾತಿ ಮಾಡೋಣ ಇಲ್ಲ ಹಣ ಬಿಡುಗಡೆ ಮಾಡೋಣ ಮೀಟಿಂಗ್ ಮೇಲೆ ನೀವು ಯಾಕೆ ಕೈ ಮಾಡಬೇಕು? ಇದಕ್ಕೆ ಇಡೀ ರಾಜಕಾರಣಿಗಳು ಸಪೋರ್ಟ್ ಬೇರೆ. ನಾವು ಬೇರೆ ನಾವು ಓಟ್ ಹಾಕಿಲ್ವ ನಿಮ್ಗೆ? ಯಾವುದು ಪಕ್ಷಕ್ಕೆ ಓಟ್ ಹಾಕಿಲ್ವ? ನಮ್ಮ ಅಗತ್ಯ ಇಲ್ವಾ? ಇದು ನಮ್ಮ ಪ್ರಶ್ನೆ. ಕರ್ನಾಟಕ ದಲಿತರ ಸಂಘರ್ಷ ಸಂಸ್ಥೆ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡಿಕೊಂಡ್ಬಂದಿದೆ. ನಗರಸಭೆಯಲ್ಲಿ ಆಯೋಜಿಸಿದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ವಾಲ್ಮೀಕಿ ಭವನದ ಕಾಮಗಾರಿ ವಿಳಂಬದ ಬಗ್ಗೆ ಸಮುದಾಯದವರ ಪ್ರಶ್ನೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಸಿದ್ದನಾರಾಯಣ ಸ್ವಾಮಿ ಅವರ ಉತ್ತರ ನೀಡುತ್ತಿದ್ದಾಗ ಅಸಮಾಧಾನಗೊಂಡು ಆವೇಶಕ್ಕೆ ಒಳಗಾದ ಗುಂಪು ವೇದಿಕೆಯ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿ ವೇದಿಕೆಯಲ್ಲಿ ಉತ್ತರಿಸುತ್ತಿದ್ದ ಅಧಿಕಾರಿಯನ್ನು ಏಕವಚನದಲ್ಲಿ ಕೆಟ್ಟ ಪದಗಳನ್ನು ಬಳಕೆ ಮಾಡುತ್ತಾ ಕತ್ತಿನ ಪಟ್ಟಿ ಹಿಡಿದು ಅಧಿಕಾರಿಗಳ ಸಮಕ್ಷಮ ಹೆಳೆದಾಡಿ ಹಲ್ಲೆ ಮಾಡಿರುವ ಮುರುಳಿ ವೆಂಕಟ್ ಮತ್ತು ಶಿವಪ್ಪ ಬಿಜೆಪಿ ಮಾಜಿ ಸದಸ್ಯ ಕಂಗಾನಹಳ್ಳಿ ನಾರಾಯಣ ದೌರ್ಜನ್ಯ ನಡೆಸುತ್ತಿದ್ದರೂ ಸಹ ದಂಡಾಧಿಕಾರಿಗಳಾದ ವಿಶ್ವನಾಥ್ ಅವರು ತುಟಿಕ್ ಪಿಟಿಕ್ ಎನ್ನದೆ ಮೌನಕ್ಕೆ ಶರಣಾಗಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿದೆ. ಓರ್ವ ಸರ್ಕಾರಿ ಅಧಿಕಾರಿಯ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯವೆಸಗಿರುವ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಿ ಶಿಕ್ಷಿಸಬೇಕೆಂದು ತಹಶೀಲ್ದಾರ್ ವಿಶ್ವನಾಥ್ ಅವರಿಗೆ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ವೆಂಕಟರಮಣಪ್ಪ ಲಕ್ಷ್ಮೀನಾರಾಯಣ ದೇವಮ್ಮ ಚಲಪತಿ ರಾಮಕೃಷ್ಣ ಅಂಜಮ್ಮ ಕೆಎಸ್ ಮೂರ್ತಿ ರಮೇಶ್ ಇನ್ನಿತರು ಭಾಗವಹಿಸಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಾಂಗ್ರೆಸ್ ಕಚೇರಿಯನ್ನ ಮಾಜಿ ಸಚಿವ ಕೃಷ್ಣ ಭೈರೇಗೌಡ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಾಂಗ್ರೆಸ್ ಕಚೇರಿಯನ್ನು ಮಾಜಿ ಸಚಿವ ಕೃಷ್ಣ ಭೈರೇಗೌಡ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ರಾಜ್ಯದಲ್ಲಿ 17 ಶಾಸಕರನ್ನು ಅನರ್ಹಗೊಳಿಸಿದ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರದ ಶಾಸಕರಾಗಿದ್ದ ಎಂಟಿಬಿ ನಾಗರಾಜ್ ರವರು ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ದರಿಂದ ರಾಜಕೀಯ ಕಾವು ಗರಿಗೆದರಿದ್ದರಿಂದ ತಾಲೂಕು ಕಾಂಗ್ರೆಸ್ ಕಚೇರಿಯನ್ನು ವಿಜಯದಶಮಿ ದಿನದಂದು ಮಾಜಿ ಸಚಿವ ಕೃಷ್ಣ ಭೈರೇಗೌಡ ಉದ್ಘಾಟಿಸಿದರು. ನ್ಯಾಯದ ಸ್ಥಾಪನೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯಕ್ಕೆ ಒಳ್ಳೆಯದಕ್ಕೆ ಸತ್ಯಕ್ಕೆ ಜಯವನ್ನು ತಂದುಕೊಟ್ಟಂತಹ ದಿನ ವಿಜಯದಶಮಿಯ ದಿನ. ದುಷ್ಟ ಸಂಹಾರ ಮಾಡಿದಂತಹ ದಿನ ವಿಜಯದಶಮಿ ದಿನ. ಅನ್ಯಾಯವನ್ನ ಪ್ರಪಂಚದಿಂದ ಹೊರದು ಓಡಿಸಬೇಕು, ನ್ಯಾಯಕ್ಕೆ ಗೆಲುವು ಆಗಬೇಕು ಅನ್ನೋದನ್ನ ಸಾಂಕೇತಿಕವಾಗಿ ಆಚರಣೆ ಮಾಡತಕ್ಕಂತಹ ದಿನ ಇವತ್ತು ವಿಜಯದಶಮಿ. ಸತ್ಯಕ್ಕೆ ನ್ಯಾಯಕ್ಕೆ ಶುಭ ದಿನ ನಾವು ಇಟ್ಟಿದ್ದೇವೆ. ಇಂತಹ ಶುಭ ದಿನ ನಾವು ಕಚೇರಿಯನ್ನ ಉದ್ಘಾಟನೆ ಮಾಡಿ ಈ ಅನ್ಯಾಯದ ವಿರುದ್ಧದ ನಮ್ಮ ಸಂಘರ್ಷ
ಅನ್ಯಾಯದ ವಿರುದ್ಧ ಪಕ್ಷಕ್ಕೆ ದ್ರೋಹ ಮಾಡಿದವರ ವಿರುದ್ಧ ಧರ್ಮಯುದ್ಧ ಮಾಡುವ ಮೂಲಕ ಉತ್ತರ ನೀಡಲು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಿದೆ. ಜನರನ್ನು ದುಡ್ಡಿನಲ್ಲಿ ಅಳೆಯುವ ಜನರನ್ನು ದೂರವಿಟ್ಟು ಜನರಿಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವ ಅಭ್ಯರ್ಥಿಗೆ ಜಯ ದೊರೆಯುವಂತೆ ಮಾಡಲು ಪಕ್ಷ ಸಂಘಟನೆ ಮಾಡಬೇಕಿದೆ. ತನ್ನ ಸ್ವಾರ್ಥಕ್ಕೆ ಪಕ್ಷವನ್ನೇ ಬಲಿಕೊಟ್ಟು ಸ್ವಾರ್ಥ ಸಾಧನೆ ಮಾಡಿರುವ ಎಂಟಿಬಿ ನಾಗರಾಜ್ ರವರಿಗೆ ಜನರೇ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಶಾಸಕ ಬೈರತ್ತಿ ಸುರೇಶ್ ತಿಳಿಸಿದರು. ಕೀಳು ಮಟ್ಟದ ರಾಜಕಾರಣ ಮಾಡಬಾರದು, ಅಷ್ಟೇ ನನ್ನ ಉದ್ದೇಶ. ಕೀಳು ಮಟ್ಟದ ರಾಜಕಾರಣ ಮಾಡಿದ್ರೆ ಜನರು ಎಲ್ಲ ಗಮನಿಸ್ತಾ ಇರ್ತಾರೆ, ನೀವು ಮಾಡಿದ್ದು ಒಳ್ಳೇದು. ನೀವು ಒಟ್ಟು ದಿನ ಆಗೋದು ಮೂರು ಸರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರಕ್ಕೆ ನಾನು ಸಪೋರ್ಟ್ ಕೊಟ್ಟು ನಾನು ಮಾಡಿರೋದು ಒಳ್ಳೇದಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ಹೊಸಪೇಟೆ ಜನತೆಗಳು ಕೇಳ್ಕೊಂಡು ಅವ್ರು ಅದೇ ಸರಿ ಅನ್ಸಿದ್ರೆ ಅವ್ರಿಗೆ ಓಟ್ ಹಾಕ್ತೀವಿ. ನಮ್ದೇನು ಗೊತ್ತ ಆಗಿಲ್ಲ, ಯಾವ್ದು ಕೋಸ ಯಾವ್ದು ನ್ಯಾಯ ಅನ್ನೋದು ಜನತೆಯ ತೀರ್ಮಾನ, ನಿಮ್ಮ ತೀರ್ಮಾನ. ಹೊಸಕೋಟೆ ಜನರು ಭಿಕ್ಷೆ ಹಾಕಿದ್ರ, ನಾವು ಭಿಕ್ಷೆ ಕೇಳಕ್ ಬಂದಿದ್ವಿ, ಅವರು ಭಿಕ್ಷೆ ಕೇಳಕ್ ಬಂದಿದ್ರು. ಭಿಕ್ಷೆ ಓಟ್ ಅನ್ನೋದು ಓಟ್ ಭಿಕ್ಷೆ, ಓಟ್ ಭಿಕ್ಷೆ ತಗೊಂಡ್ರು ಒಳ್ಳೆಯದನ್ನು ಉಪಯೋಗಿಸೋದಕ್ಕೆ ಕೆಟ್ಟದಕ್ಕೂ. ಇನ್ನು ಈ ಸಂದರ್ಭದಲ್ಲಿ ಪಿಳ್ಳಣ್ಣ, ಜಿಲ್ಲಾಧ್ಯಕ್ಷ ಮುನಿಶಾಮಣ್ಣ, ಸಂಭಾವ್ಯ ಅಭ್ಯರ್ಥಿ ಪದ್ಮಾವತಿ, ಬ್ಲಾಕ್ ಕಾಂಗ್ರೆಸ್ ಅಹಮದ್, ಮೋಹನ್, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ದಸರಾ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ಚಾಮುಂಡೇಶ್ವರಿಯ ಶರನ್ನವರಾತ್ರಿ ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ 10 ದಿನಗಳ ಕಾಲ ನಡೆಯುವ ಚಾಮುಂಡೇಶ್ವರಿಯ ಶರನ್ನವರಾತ್ರಿ ದಸರಾ ಉತ್ಸವವನ್ನು ಗಂಧರ್ವ ಕಾಲ ಯುವಕರ ಸಂಘ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೆಟಿಹಳ್ಳಿ ಗ್ರಾಮದಲ್ಲಿ ಕಳೆದ 24 ವರ್ಷದಿಂದ ಗಂಧರ್ವ ಕಾಲ ಯುವಕರ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಚಾಮುಂಡೇಶ್ವರಿಯ ಶರನ್ನವರಾತ್ರಿ ದಸರಾ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಮಹಾಲಯ ಅಮಾವಾಸ್ಯ ನಂತರದ ದಿನದಿಂದ ಪ್ರಾರಂಭವಾಗಿ ವಿಜಯದಶಮಿಯವರೆಗೆ 10 ದಿನಗಳ ಕಾಲ ಚಾಮುಂಡೇಶ್ವರಿಗೆ ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ವಿಶೇಷ ಅಲಂಕಾರಗಳೊಂದಿಗೆ ದೇವಿಗೆ ಪೂಜಾ ಕಾರ್ಯಕ್ರಮಗಳನ್ನು ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ನೆರವೇರಿಸಿದರು. ಸಂಜೆ ಚಾಮುಂಡೇಶ್ವರಿ ಮೂರ್ತಿಯನ್ನು ವಿಶೇಷ ಹೂವುಗಳಿಂದ ಅಲಂಕರಿಸಿ ರಥದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ವೇಷಭೂಷಣಗಳೊಂದಿಗೆ ಮೆರವಣಿಗೆ ಮಾಡುತ್ತೇವೆ. ನಂತರ ಬನ್ನಿ ಮಂಟಪಕ್ಕೆ ತೆರಳಿ ಪೂಜೆಯನ್ನು ನೆರವೇರಿಸಿ ಶರನ್ನವರಾತ್ರಿ ದಸರಾ ಹಬ್ಬಕ್ಕೆ ತೆರೆ ಎಳೆಯಲಾಗುವುದು ಎಂದು ಗಂಧರ್ವ ಕಾಲ ಯುವಕರ ಸಂಘದ ಸದಸ್ಯ ರಂಗಸ್ವಾಮಿ ತಿಳಿಸಿದರು. ಕೆಟಿಹಳ್ಳಿ ಗ್ರಾಮದ ಗಂಧರ್ವ ಕಲಾ ಯುವಕ ಸಂಘದವರು ಮತ್ತು ಕೆಟಿಹಳ್ಳಿ ಗ್ರಾಮದ ಭಕ್ತ ಬಂಧುವರು ಸಹಕಾರದೊಂದಿಗೆ ಕಳೆದ 24 ವರ್ಷಗಳಿಂದ ಈ ಒಂದು ಶರನ್ನವರಾತ್ರಿ ದಸರಾ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯ ನಂತರ ದಿನಗಳಿಂದ ವಿಜಯದಶಮಿಯವರೆಗೆ 10 ದಿನಗಳ ಕಾಲ ವಿಶೇಷ ಅಲಂಕಾರಗಳೊಂದಿಗೆ ಚಾಮುಂಡೇಶ್ವರಿ ದೇವಿಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು, ವಿಜಯದಶಮಿಯಂದು ಇಂದು ಆರತಿ ಉತ್ಸವ, ನಂತರ ಜಂಬೀಮರಕ್ಕೆ ಹೋಗುವಂತಹ ವಿಶೇಷ ವಿಜೃಂಭಣೆಯಿಂದ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಕೆಟಿಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೇಷಭೂಷಣಗಳು, ಆರತಿ ಉತ್ಸವ ನಂತರ ಇನ್ನು ಈ ಕಾರ್ಯಕ್ರಮದಲ್ಲಿ ಗಂಧರ್ವ ಯುವಕರ ಸಂಘದ ಸದಸ್ಯರಾದ ಕೆಟಿಹಳ್ಳಿ ನಾಗರಾಜು, ಮೆಡಿಕಲ್ ಚಂದ್ರಣ್ಣ, ದೇವಿ ಚಂದ್ರಣ್ಣ, ಹರ್ಚಕ ಹನುಮಂತರಾಯ, ಈರಣ್ಣ, ಬೋರನಾಯಕ, ಶ್ರೀಧರ್, ಅನಂತ್ ಹಾಗೂ ಗ್ರಾಮಸ್ಥರಿದ್ದರು. ದರೋಡೆಗೆ ಸಂಚು ನಡೆಸುತ್ತಿದ್ದ 4 ಜನರನ್ನ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಪೊಲೀಸರು ಬಂಧಿಸಿ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರನ್ನು ಹಾಗೂ ವಾಹನ ಸವಾರರನ್ನು ಅಡ್ಡಗಟ್ಟಿ ದರೋಡೆಗೆ ಸಂಚು ರೂಪಿಸುತ್ತಿದ್ದ ಗುಂಪಿನ ಮೇಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಂಗಳೂರು ಮೂಲದ 4 ದರೋಡೆಕೋರರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಬೆಂಗಳೂರು ಶಿವಾಜಿನಗರದ ನಿವಾಸಿಗಳಾದ ಇಮ್ರಾನ್ ಪಾಷಾ, ಸೈಯದ್ ತನ್ವೀರ್, ಮೊಹಮ್ಮದ್ ಮುಜೀಬ್ ಹಾಗೂ ಚಿಂತಾಮಣಿ ತಾಲೂಕಿನ ಮರುಳ ಗ್ರಾಮದ ಬಾಲಾಜಿ ಬಸ್ ಕ್ಲೀನರ್ ಮೊಹಮ್ಮದ್ ಅಜಾಮ್ ಎಂದು ಗುರುತಿಸಲಾಗಿದೆ. ಪರಾರಿಯಾಗಿರುವ ಆಸಾಮಿಗಳನ್ನು ಅಂಜಪ್ಪ ಕಾರಮಾನಹಳ್ಳಿ, ಪಾಪಣ್ಣ ನರಸಿಂಹ, ಬಿ ನಂಜಪ್ಪ ಮಂಜುನಾಥ್, ಬಿ ನಂಜಪ್ಪ ಎಂದು ಹೇಳಲಾಗಿದೆ. ಬಟ್ಲಹಳ್ಳಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಮುದ್ದಲ್ಲಹಳ್ಳಿ ಸಮೀಪ ಬೆಳ್ಳಂ ಬೆಳಗ್ಗೆ 7 ಆಸಾಮಿಗಳು ಕೈಯಲ್ಲಿ ಮಾರಕ ಆಯುಧಗಳನ್ನು ಹಿಡಿದು ದರೋಡೆ ನಡೆಸಲು ಸಂಚು ರೂಪಿಸುತ್ತಿರುವ ಕುರಿತು ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಬಟ್ಲಹಳ್ಳಿ ಗ್ರಾಮಾಂತರ ಠಾಣೆ ಪಿಎಸ್ಐ ಪಾಪಣ್ಣ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದು ದಾಳಿ ನಡೆಸಿದರು. ಬೆಂಗಳೂರಿನ ಶಿವಾಜಿನಗರದ 4 ದರೋಡೆಕೋರರು ಸೆರೆಸಿಕ್ಕಿದ್ದು ಅವರೊಂದಿಗೆ ಇದ್ದ 3 ಸ್ಥಳೀಯರು ಎಸ್ಕೇಪ್ ಆಗಿದ್ದಾರೆ. ಪೊಲೀಸರ ದಾಳಿ ವೇಳೆ ಬಂಧಿತರ ಬಳಿ ಇದ್ದ 6,000 ರು ನಗದು ಜೊತೆಗೆ ಚಾಕು, ಕಾರದ ಪುಡಿ, ನೀಲಿಗಿರಿ ದೊಣ್ಣೆಗಳು ವಶಪಡಿಸಿಕೊಂಡಿದ್ದಾರೆ. ಆಸಾಮಿಗಳು 2 ದ್ವಿಚಕ್ರ ವಾಹನಗಳಲ್ಲಿ ಬಂದಿದ್ದು ಪೊಲೀಸರು ಅವುಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಸಾರ್ವಜನಿಕರಿಗೆ ಮಾರಕ ಆಯುಧಗಳನ್ನು ತೋರಿಸಿ ಪ್ರಾಣ ಬೆದರಿಕೆ ಹಾಕಿ ಸಾರ್ವಜನಿಕರಿಂದ ಹಣ ಹಾಗೂ ಆಭರಣ ವಸ್ತುಗಳನ್ನು ದರೋಡೆ ಮಾಡಲು ಹೊಂಚು ಹಾಕುತ್ತಿರುವುದಾಗಿ ಹೇಳಿದ್ದಾರೆ.
ಸಾರ್ವಜನಿಕರು ಅಡ್ಡಿಪಡಿಸಿದ್ದಲ್ಲಿ ಕಾರದ ಪುಡಿ ಹೆರಚಿ ಮಾರಕ ಆಯುಧಗಳಿಂದ ಹೊಡೆದು ಪರಾರಿಯಾಗಿರುವ ಸಲುವಾಗಿ ದ್ವಿಚಕ್ರ ವಾಹನಗಳಲ್ಲಿ ಬಂದು ರಸ್ತೆಯಲ್ಲಿ ಬರುವವರಿಗೂ ವಾಹನಗಳು ಗೊತ್ತಾಗದಂತೆ ರಸ್ತೆ ಪಕ್ಕದಲ್ಲೇ ಗಿಡಗಳ ಮರೆಯಲ್ಲಿ ನಿಲ್ಲಿಸಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಮಾಗಡಿ ತಾಲೂಕು ಕಾಡುಕರೆನಳಮ್ಮ ದೇವಿಗೆ ವಿಜಯದಶಮಿ ಪ್ರಯುಕ್ತ ವಿಶೇಷ ಪೂಜೆ ಮಾಡಲಾಯಿತು. ವಿಜಯದಶಮಿ ಪ್ರಯುಕ್ತ ಪುರಾತನ ಕಾಡು ಕರೆನಳ್ಳಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದರು. ವಿಜಯದಶಮಿ ಹಾಗೂ ಆಯುಧ ಪೂಜೆ ಪ್ರಯುಕ್ತ ಮಹಾದೇವಪುರ ಬಳಿಯ ಕಾಡು ಕರೆನಹಳ್ಳಿ ಗ್ರಾಮದಲ್ಲಿ ಪುರಾತನ ಇತಿಹಾಸವುಳ್ಳ ಕಾಡು ಕರೆನಳ್ಳಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದರು. ಇದೇ ವೇಳೆಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಜೋಡುಗಟ್ಟೆ ಮಂಜುಳಾ ಹಾಗೂ ತಂಡದವರಿಂದ ಹರಿಕಥೆ ಹಾಗೂ ಬಂದಂತಹ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಟ್ರಸ್ಟ್ನ ವೆಂಕಟಸ್ವಾಮಿ ಮಾತನಾಡಿ, ಇಂದು ದೇವಿಗೆ ವಜ್ರಾಂಗಿ ಅವತಾರವನ್ನು ಏರ್ಪಡಿಸಿದ್ದು ವಿಜಯದಶಮಿಗೆ 9 ದಿನದಿಂದಲೂ ಅರಿಶಿನ, ಕುಂಕುಮ, ಬೆಣ್ಣೆ, ನವಧಾನ್ಯ, ಲಕ್ಷ್ಮಿ, ಶಾರದೆ, ಶಾಕಾಂಬರಿ ಸೇರಿದಂತೆ ಹಲವಾರು ರೂಪದ ಅಲಂಕಾರಗಳನ್ನು ಏರ್ಪಡಿಸಿ ಕೊನೆಯ ದಿನದಂದು ವಜ್ರಾಂಗಿ ಅವತಾರವನ್ನು ಏರ್ಪಡಿಸಿರುತ್ತೇವೆ. ಕಾಡುಕರೆನಹಳ್ಳಿಯಲ್ಲಿ ಪಾಂಡವ ಗುಡ್ಡ ಎಂಬ ಪುರಾತನ ಬೆಟ್ಟವಿದ್ದು ಪಾಂಡವರು ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುತ್ತಿದ್ದ ವೇಳೆ ಕಾಡು ಕರೆನಳ್ಳಮ್ಮ ದೇವಾಲಯದ ಬಳಿ ತಪಸ್ಸು ಮಾಡುತ್ತಿದ್ದ ವೇಳೆ ಪಾಂಡವರಿಗೆ ದೇವಿ ದರ್ಶನ ನೀಡಿದಾಳಂತೆ. ಇಂತಹ ಹಲವಾರು ವೈಶಿಷ್ಟ್ಯಗಳಿಂದ ಹಲವಾರು ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನದಿಂದ ಹೊಳಿತನ್ನು ಕಂಡಿದ್ದಾರೆ. ಇಂದು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಟ್ರಸ್ಟ್ನ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ. ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು. ಪಾಂಡಿಮೆಯಿಂದ ದಶಮಿವರೆಗೂ ಪ್ರತಿ ದಿವಸ ಅಲಂಕಾರ, ರುದ್ರಾಕ್ಷಿ ಅಲಂಕಾರ, ಮತ್ತೆ ಅನೇಕ ಅನೇಕ ಅಲಂಕಾರಗಳು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ವೆಂಕಟಸ್ವಾಮಿ, ಅರ್ಚಕ ಮಾರೇಗೌಡ, ಗೋವಿಂದರಾಜು, ಗ್ರಾಮ ಪಂಚಾಯತಿ ಸದಸ್ಯ ಹೇಮಂತ್ ಸೇರಿದಂತೆ ಹಾಗೂ ಊರಿನ ಹಲವಾರು ಯುವಕರು ಭಕ್ತಾದಿಗಳು ಇದ್ದರು. ಮಾಗಡಿ ಪಟ್ಟಣದಲ್ಲಿ ದಸರಾ ಪ್ರಯುಕ್ತ ಕುದೂರಿನ ಕರ್ನಾಟಕ ಜನಪರ ರೈತ ಸಂಘಟನೆಯ ಪದಾಧಿಕಾರಿಗಳು ಕೃಷಿ ಉಪಕರಣಗಳಿಗೆ ರೈತರು ಬೆಳೆದಂತಹ ಬೆಳೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಂಭ್ರಮಿಸಿದರು. ದಸರಾ ಆಚರಣೆಯ ಹಿನ್ನೆಲೆ ಕುದೂರಿನ ಕರ್ನಾಟಕ ಜನಪರ ರೈತ ಸಂಘಟನೆಯ ಪದಾಧಿಕಾರಿಗಳು ಕುದೂರು ಹೋಬಳಿಯ ಶ್ರೀ ಗಿರಿಪುರದ ಕರ್ನಾಟಕ ಜನಪರ ಸಂಘಟನೆಯ ನೂತನ ಕಚೇರಿಗೆ ಪೂಜೆ ಸಲ್ಲಿಸಿ ನಂತರ ಹಲವಾರು ರೈತರು ನೂತನ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಿದರು. ಈ ವೇಳೆಯಲ್ಲಿ ಕರ್ನಾಟಕ ಜನಪರ ಸಂಘಟನೆಯ ರಾಜ್ಯಾಧ್ಯಕ್ಷ ವೆಂಕಟೇಶ ಅವರ ಹುಟ್ಟೂರಾದ ಕುದೂರು ಬಳಿಯ ಮಲ್ಲಪ್ಪನಹಳ್ಳಿಯಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಹಲವಾರು ಜಾತಿಯ ಹಣ್ಣಿನ ಫಸಲಿಗೆ ಗ್ರಾಮಸ್ಥರು ಹಾಗೂ ಸಂಘಟನೆಯ ಪದಾಧಿಕಾರಿಗಳ ನೆರವಿನಿಂದ ಪೂಜೆ ಸಲ್ಲಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ರೈತರು ಒಂದೇ ಬೆಳೆಯನ್ನು ಅವಲಂಬಿಸದೆ ಹಲವಾರು ಜಾತಿಯ ಗಿಡಮರಗಳನ್ನು ಬೆಳೆಸಿ ರೈತರು ಯಾವುದೇ ವೃತ್ತಿಪರರಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ನಿರೂಪಿಸಬೇಕೆಂದು ಕರೆ ಕೊಟ್ಟರು. ಈ ವೇಳೆಯಲ್ಲಿ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ವೆಂಕಟೇಶ್, ನಾವು ಇಂದು ವಿಶೇಷ ರೀತಿಯಲ್ಲಿ ದಸರಾ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ನಾಡ ದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಮ್ಮ ಜಮೀನಿನಲ್ಲಿ ಬೆಳೆದಂತಹ ಹಲವಾರು ಜಾತಿಯ ಫಸಲುಗಳಿಗೆ ಹಾಗೂ ಸಾಕು ಪ್ರಾಣಿಗಳಿಗೆ ಪೂಜೆ ಸಲ್ಲಿಸಿ ಇಂದಿನ ಕಾಲದಲ್ಲಿ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡುವಲ್ಲಿ ಮೀನಮೇಷ ಎಣಿಸುತ್ತಿವೆ. ಆದರೂ ಪ್ರತಿಯೊಬ್ಬ ರೈತರು ಧೃತಿಗೆಡದೆ ಅವರ ಸಣ್ಣ ಪುಟ್ಟ ಜಮೀನಿನಲ್ಲಿಯೇ ನಮ್ಮ ಹಿರಿಯರ ಹಾಗೂ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿಯೇ ಉತ್ತಮ ಫಸಲುಗಳನ್ನು ಬೆಳೆಯಲು ಮುಂದಾಗಬೇಕಿದೆ ಎಂದರು. ಇವತ್ತು ರಾಜ್ಯಾದ್ಯಂತ ರಾಜ್ಯ ಕಮಿಟಿಯಲ್ಲಿ ಮತ್ತೆ ಸ್ಟೇಟ್ ಕಮಿಟಿಯರು ಮತ್ತೆ ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿರುವಂತಹ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಸಂಘದ ಸದಸ್ಯರುಗಳೆಲ್ಲ ಸೇರಿ ಎಲ್ಲರೂ ರೈತ ಕುಟುಂಬದಲ್ಲಿರುವುದರಿಂದ ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆ ಮಾಡೋದಕ್ಕಿಂತ ನಾವೇ ಬೆಳೆದಂತ ಧಾನ್ಯಗಳಿರ್ಬೋದು ಅಥವಾ ಗಿಡ ಮರಗಳಿರ್ಬೋದು ಅಥವಾ ಹಣ್ಣಿನ ಗಿಡಗಳಿರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು ಅದರ ಬಗ್ಗೆ ನಾವು ಸಿರಿಧಾನ್ಯಗಳು ಮತ್ತೆ ತೋಟಗಾರಿಕೆ ಮೀನು ಸಾಕಾಣಿಕೆ ಇರೋದ್ರಿಂದ ನಾವೇ ತಯಾರಾಗಿ ನಾವೇ ಸಾಕಾಣಿಕೆ ಮಾಡಿ ನಾವೇ ಬೆಳೆದಿರುವಂತ ರೈತರಾಗಿರೋದಕ್ಕೋಸ್ಕರ ನಾವು ಈ ದಿವಸ ಮನೆಗಳಲ್ಲಿ ಪೂಜೆ ಮಾಡದೇ ಹಾಗೆ ದಸರಾದ ವಿಜಯದಶಮಿ ಮತ್ತೆ ಆಯುಧ ಪೂಜೆಯ ಪ್ರಯುಕ್ತ ನಮ್ಮ ಬೆಳೆಗಳನ್ನು ಪೂಜೆ ಮಾಡಿ ಬೆಳೆಗಳನ್ನು ಹೆಚ್ಚಿನ ಸೌಲಭ್ಯ ಸಿಗಲಿ ಅನ್ಬಿಟ್ಟು. ಇದೇ ವೇಳೆ ವಿದ್ಯಾರ್ಥಿನಿ ವಿನುತಾ, ನಮ್ಮ ಗ್ರಾಮದಲ್ಲಿಯೇ ರೈತರು ಬೆಳೆಯುವ ಫಸಲುಗಳಾದ ಮಾವು, ಹಲಸು, ನಿಂಬೆ ಮುಂತಾದ ಉತ್ತಮ ಗುಣಮಟ್ಟದ ಸಸಿಗಳನ್ನು ನೀಡುವಲ್ಲಿ ಜನಪರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಪ್ರಮುಖ ಪಾತ್ರ ವಹಿಸಿ ನಮ್ಮ ವಿದ್ಯಾರ್ಥಿಗಳಲ್ಲಿಯೂ ಸಹ ಕೃಷಿಯ ಬಗ್ಗೆ ಉತ್ಸಾಹ ಮೂಡಿಸುತ್ತಿದ್ದಾರೆ. ಹಾಗೂ ನಮ್ಮ ಸ್ವಂತ ಊರಾದ ಮಲ್ಲಪುರದಲ್ಲಿಯೇ ಅವರ
ಜಮೀನಿನಲ್ಲಿ ಹಲವಾರು ಜಾತಿಯ ಫಸಲುಗಳನ್ನು ಬೆಳೆದು ಉತ್ತಮ ಇಳುವರಿ ಪಡೆದು ನಮಗೆಲ್ಲ ಪ್ರತ್ಯಕ್ಷಿಕೆ ನೀಡುತ್ತಿದ್ದಾರೆ ಎಂದರು. ಎನ್ ವೆಂಕಟೇಶಯ್ಯನವರು ಈ ತರ ಮಾಡೋದ್ರಿಂದ ನಮಗೂ ತುಂಬಾ ಉಪಯೋಗ ಆಯ್ತೈತೆ. ಮತ್ತೆ ಅವ್ರು ಮಾಡಿರೋ ಬೆಳೆಗಳು ಮತ್ತೆ ಅದನ್ನೆಲ್ಲ ನೋಡ್ತಿರೋ ಮುಂದಿನ ಪೀಳಿಗೆಗೆ ಹೆಲ್ಪ್ ನಮಗೂ ತುಂಬಾ ಹೆಲ್ಪ್ ಆಯ್ತೈತೆ. ಆ ತರ ನಾವು ಮಾಡ್ಬೇಕು ಅನ್ನೋ ಎಂಬ ಆಸಕ್ತಿ ನಮಗೂ ಬರ್ತೈತೆ. ಅಂದ್ರೆ ಅವರು ತುಂಬಾ ಏನೇ ಒಂದು ಸಹಾಯ ಕೇಳಿದ್ರು ಅವ್ರು ನಮಗೆ ಮಾಡ್ಕೊಡ್ತಾರೆ ವೆಂಕಟೇಶಯ್ಯನವರು. ಇವತ್ತು ದಸರಾ ಹಬ್ಬ ಆಚರಣೆ ಮಾಡೋ ಬದಲು ಹೊಲದಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ನೀವು ಆ ಹೊಲದಲ್ಲಿ ಪೂಜೆ ಮಾಡೋಕ್ಕೆ ಭಾಗವಹಿಸ್ತೀರ, ಏನಿಸ್ತು ಆ ಪೂಜೆ ಮಾಡಿದಾಗ? ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ನಾವು ಹೊಲದಲ್ಲಿ ನಾವು ಬೆಳೆದಿರಕ್ಕಂತ ಎನ್ ವೆಂಕಟೇಶ್ವರ ಬೆಳೆದಿರೋ. ಈ ಸಂದರ್ಭದಲ್ಲಿ ಜನಪರ ಸಂಘಟನೆಯ ಉಪಾಧ್ಯಕ್ಷ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಗಂಗರಾಜು, ಖಜಾಂಚಿ ವಿನಯ್, ಗಂಗಾಧರ್, ರಂಗಸ್ವಾಮಯ್ಯ, ಸಂಘಟನಾ ಕಾರ್ಯದರ್ಶಿಗಳಾದ ರಾಜು, ಭವ್ಯ, ರಾಮಕೃಷ್ಣ, ರಾಜಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಹಲವಾರು ಗ್ರಾಮಸ್ಥರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ವಾಹಿನಿ.